ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜಮೌಳಿ ಅಂದ್ರೇನೆ ಬಿಗ್ ಬಜೆಟ್ ಸಿನಿಮಾ ಅನ್ನೋ ಅಷ್ಟು ಟ್ರೆಂಡ್ ಕ್ರಿಯೇಟ್ ಆಗಿದೆ. ರಾಜಮೌಳಿ ಸಿನಿಮಾ ಸೆಟ್ ಏರಿದಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಬಿಸೋದು ಪಕ್ಕ ಆಗಿರುತ್ತೆ. ಬಾಹುಬಲಿ 1 ಮತ್ತು 2 ಬಿಗ್ ಹಿಟ್ ಬಳಿಕ ಇದೀಗ ಟ್ರಿಪಲ್ ಆರ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಬರೆದಿದೆ. ರಿಲೀಸ್ಗೂ ಮುಂಚೆಯೇ ಕುತೂಹಲ ಹುಟ್ಟು ಹಾಕಿದ್ದ ಟ್ರಿಪಲ್ ಆರ್ ಮೊದಲ ದಿನವೇ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ. ರಿಲೀಸ್ ಆದ 24 ಗಂಟೆಯಲ್ಲೇ ಕೋಟಿ ಕೋಟಿ ಬಾಚಿಕೊಂಡಿದೆ. ಟ್ರಿಪಲ್ ಆರ್ ರಿಲೀಸ್ ಆಗಿ 1 ದಿನ ಕಳೆದಿದೆ. ಮೊದಲ ದಿನವೇ ಸಿನಿಮಾ ನೋಡಿದ ಮಂದಿ ಚಿತ್ರಕ್ಕೆ ಜೈಕಾರ ಹಾಕ್ತಿದ್ದಾರೆ. ರಾಮ್ ಚರಣ್ ಮತ್ತು ಜೂನಿಯರ್ NTR ಪಾತ್ರಗಳನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಈ ಹಿಂದೆ ಈ ಇಬ್ಬರು ನಟರನ್ನ ಈ ಅವತಾರದಲ್ಲಿ ನೋಡಿರದ ಪ್ರೇಕ್ಷಕರು ಇವರ ಪಾತ್ರಗಳನ್ನ ಮೆಚ್ಚಿದ್ದಾರೆ. ಟ್ರಿಪಲ್ ಆರ್ ರಿಲೀಸ್ಗೂ ಮುನ್ನವೇ ಕಲೆಕ್ಷನ್ ಬಗ್ಗೆ ಹೆಚ್ಚಿನ ಲೆಕ್ಕಾಚಾರಗಳು ಹುಟ್ಟಿಕೊಂಡಿದ್ವು. ಇದೀಗ ಟ್ರಿಪಲ್ ಆರ್ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಬಗ್ಗೆ ಮಾಹಿತಿ ಹೊರಬಿದ್ದಿದ್ದು ದೊಡ್ಡ ಮಟ್ಟದ ದಾಖಲೆಯನ್ನೇ ಬರೆದಿದೆ. ವರದಿಯ ಪ್ರಕಾರ ಟ್ರಿಪಲ್ ಆರ್ ಚಿತ್ರದ ಮೊದಲ ದಿನ ವಿಶ್ವದಾದ್ಯಂತ ಒಟ್ಟಾರೆ 260 ಕೋಟಿ ದೋಚಿದೆ. ಆಂಧ್ರ ಮತ್ತು ತೆಲಂಗಾಣ ಸೇರಿ 120 ಕೋಟಿ ಗಳಿಕೆ ಮಾಡಿದೆ. ತಮಿಳುನಾಡಿನಲ್ಲಿ ಸುಮಾರು 10 ಕೋಟಿ ರೂಪಾಯಿ ಗಳಿಸಿದ್ರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಕ್ರಮವಾಗಿ 14 ಕೋಟಿ ರೂಪಾಯಿ ಮತ್ತು 4 ಕೋಟಿ ರೂಪಾಯಿ ಗಳಿಸಿದೆ. ಅಲ್ಲದೆ ಟ್ರಿಪಲ್ ಆರ್ ಹಿಂದಿಯಲ್ಲಿ ಮೊದಲ ದಿನ 25 ಕೋಟಿ ರೂಪಾಯಿ ಬಾಚಿಕೊಂಡಿದೆ ಎಂದು ತಿಳಿದು ಬಂದಿದೆ. ಇದು ನಿರೀಕ್ಷೆಯನ್ನ ಮೀರಿಸಿದ ಕಲೆಕ್ಷನ್ ಆಗಿದ್ದು ರಾಜಮೌಳಿ ಸಿನಿಮಾ ಮತ್ತೊಮ್ಮೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದೆ.